ಸುವರ್ಣಸೌಧದ ಬಸ್ತವಾಡ ಬಳಿ ಸಾರಿಗೆ ನೌಕರರ ಧರಣಿ ನಿರಂತರವಾಗಿ ನಡೀತಾ ಇದೆ. ಧರಣಿ ಸ್ಥಳದಲ್ಲಿ ಸಾರಿಗೆ ಇಲಾಖೆಯ ನಿರ್ವಾಹಕಿ ಅಸ್ವಸ್ಥಳಾಗಿದ್ದಾಳೆ. ಸುವರ್ಣಸೌಧದ ಬಸ್ತವಾಡ ಬಳಿ ಸಾರಿಗೆ ನೌಕರರ ಧರಣಿ ನಿರಂತರವಾಗಿ ನಡೀತಾ ಇದೆ. ಧರಣಿ ಸ್ಥಳದಲ್ಲಿ ಅಸ್ವಸ್ಥಳಾಗಿದ್ದಾಳೆ ಸಾರಿಗೆ ಇಲಾಖೆಯ ನಿರ್ವಾಹಕಿ. ಉಪವಾಸವನ್ನ ಕೈಗೊಂಡಿದ್ರು ಜಯಶ್ರೀ ಎಂಬ ನಿರ್ವಾಹಕಿ. ಸೊ ಬೆಂಗಳೂರು ಸಾರಿಗೆ ಘಟಕ 20ರ ನಿರ್ವಾಹಕಿ ಜಯಶ್ರೀ ಅಂತ ಹೇಳಿ. ಸೊ ಅಸ್ವಸ್ಥ ನಿರ್ವಾಹಕಿಗೆ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಕೂಡ ರವಾನೆ ಮಾಡಿದ್ದಾರೆ. ಸೊ ಮೊನ್ನೆಯಿಂದ ಉಪವಾಸವನ್ನ ಕೈಗೊಂಡಿದ್ರು ಇವರು. ನಿನ್ನೆ ಸಾರಿಗೆ ಸಚಿವರು ಕೂಡ ಬಂದಿದ್ರು, ಆದರೆ ಆ ಸಂಧಾನ ಆ ಸಭೆ ಇತ್ತಲ್ಲ ಅದು ವಿಫಲ ಆಯಿತು. ಸೊ ಹಾಗಾಗಿ ಇಂದು ಕೂಡ ಈ ಒಂದು ಧರಣಿ ಮುಂದುವರಿತಾನೆ ಇದೆ. ಈ ಸಂದರ್ಭದಲ್ಲಿ ಉಪವಾಸವನ್ನು ಕೈಗೊಂಡಿರುವಂಥ ಜಯಶ್ರೀ ಎಂಬ ನಿರ್ವಾಹಕಿ ಇದ್ದಕ್ಕಿದ್ದ ಹಾಗೆ ಅಸ್ವಸ್ಥಳಾಗಿದ್ದಾಳೆ. ಸೊ ಹಾಗಾಗಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಸುವರ್ಣಸೌಧದ ಬಸ್ತವಾಡ ಬಳಿ ನಿರಂತರವಾಗಿ ಸಾರಿಗೆ ನೌಕರರ ಧರಣಿ ಮುಂದುವರಿತಾನೇ ಇದೆ. ಸೊ ಧರಣಿ ಸ್ಥಳದಲ್ಲಿ ಅಸ್ವಸ್ಥಳಾಗಿರುವಂತಹ ಸಾರಿಗೆ ಇಲಾಖೆಯ ನಿರ್ವಾಹಕಿ ಜಯಶ್ರೀ ಅಂಥೇಳಿ. ಸೊ ಬೆಂಗಳೂರು ಸಾರಿಗೆ ಘಟಕ 20ರ ನಿರ್ವಾಹಕಿ ಜಯಶ್ರೀ. ಸೊ ಅಸ್ವಸ್ಥಳಾಗಿರುವಂತಹ ಜಯಶ್ರೀಗೆ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಕೂಡ ರವಾನೆ ಮಾಡಿದ್ದಾರೆ. ಅಂದರೆ ಇವರು 2 ದಿನಗಳಿಂದ ಉಪವಾಸವನ್ನು ಆರಂಭಿಸಿದ್ರು ಅನ್ನುವಂಥ ಮಾಹಿತಿ ಇದೆ. ಸೊ ನಿನ್ನೆ ಸಾರಿಗೆ ಸಚಿವರು ಕೂಡ ಬಂದಿದ್ದರು, ಅಲ್ಲಿ ಬಂದು ಸಂಧಾನ ಸಭೆ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈ ಸಂಧಾನ ಸಭೆ ವಿಫಲ ಆಯಿತು. ಹಾಗಾಗಿ ಇವತ್ತು ಕೂಡ ಈ ಸಭೆ ಅಂದರೆ ಈ ಒಂದು ಪ್ರತಿಭಟನೆ ಮುಂದುವರಿಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಇದೇ ಸಂದರ್ಭದಲ್ಲಿ ಅಂದರೆ ಧರಣಿ ಸ್ಥಳದಲ್ಲಿ ಸಾರಿಗೆ ಇಲಾಖೆಯ ನಿರ್ವಾಹಕಿ ಅಸ್ವಸ್ಥಳಾಗಿದ್ದಾಳೆ. ಸೊ ಹಾಗಾಗಿ ಉಪವಾಸವನ್ನು ಕೈಗೊಂಡಿದ್ರು ಅವರು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಸಂಧಾನ ಸಭೆ ವಿಫಲ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಕುಗ್ಗಿ ಹೋಗಿದ್ರು. ಸೊ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಸೊ ಸುವರ್ಣಸೌಧದ ಬಸ್ತವಾಡ ಬಳಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಸಾರಿಗೆ ನೌಕರರ ಒಂದು ಧರಣಿ ಇದು. ಸೊ ಹಾಗಾಗಿ ಧರಣಿ ಸ್ಥಳದಲ್ಲಿ ಸಾರಿಗೆ ಇಲಾಖೆಯ ನಿರ್ವಾಹಕಿ ಜಯಶ್ರೀ ಅಸ್ವಸ್ಥಳಾಗಿರುವಂತಹ ನಿರ್ವಾಹಕಿ ಇದು. ಬೆಂಗಳೂರು ಸಾರಿಗೆ ಘಟಕದಲ್ಲಿ 20ರ ನಿರ್ವಾಹಕಿ ಜಯಶ್ರೀ ಅಂಥೇಳಿ. ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಹ್ಲಾದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಹ್ಲಾದ್, ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸಾರಿಗೆ ನೌಕರರ ಪ್ರತಿಭಟನೆ ನಡೀತಾ ಇದೆ. ಸೊ ಪ್ರತಿಭಟನೆ ಸ್ಥಳದಲ್ಲಿ ಅಲ್ಲಿ ಸಚಿವರು ಶ್ರೀರಾಮುಲುರು ಬಂದರೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಸಂಧಾನ ಮಾಡುವಂಥ ಕೆಲಸ ಆಗಲಿಲ್ಲ. ಸೊ ಹಾಗಾಗಿ ಈ ಪ್ರತಿಭಟನೆ ಮುಂದುವರಿಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಏನಿದೆ ಅಪ್ಡೇಟ್ಸು? ಹೌದು ಹೇಮಕುಮಾರ್, ಅಧಿವೇಶನದ ಪ್ರಾರಂಭದಿಂದಲೂ ಕೂಡ ಸಾರಿಗೆ ನೌಕರರು ಅವರ ಮೂಲ ಸೌಕರ್ಯಗಳ ಬೇಡಿಕೆಗಾಗಿ ಅವರು ಪ್ರತಿಭಟನೆ ಏನ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅವರು ಪೂರ್ತಿ ಇದ್ರ ಪ್ರತಿಭಟನೆಯನ್ನು ಮಾಡ್ತಾರೆ. ಸಾಯಂಕಾಲದ ಹೊತ್ತಿಗೆ ಶ್ರೀರಾಮುಲುರು ಬಂದು ಅವರ ಬೇಡಿಕೆಗಳನ್ನು ಮನಗಡ್ತಾರೆ. ಆದ್ರೆ ಅವರು ಸಾರಿಗೆ ನೌಕರು ಹೇಳುವಂತದ್ದು ಒಂದೇ, ನಮ್ದು ಬೇಡಿಕೆಗಳನ್ನ ನೀವು ಲಿಖಿತ ರೂಪದಲ್ಲಿ ಕೊಡಿ. ಆದ್ರೆ ಶ್ರೀರಾಮುಲು ಅವರು ಇದಕ್ಕೆ ಸ್ಪಂದನೆ ನೋಡಿದ್ರೆ ಹೋಗ್ಬಿಡ್ತಾರೆ. ಆದ್ರೆ ಸಾಯಂಕಾಲದ ಹೊತ್ತಿಗೆ ಜಿಲ್ಲಾಡಳಿತ ಸಾರಿಗೆ ನೌಕರರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿತ್ತು. ಆದ್ರೆ ಎಲ್ಲೋ ಅವರಿಗೆ ಅವರು ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ. ರಾತ್ರಿ ಪೂರ್ತಿ ಅವರಿಗೆ ಯಾವುದೇ ವ್ಯವಸ್ಥೆಯನ್ನು ನೀಡದೆ ಕರೆಂಟ್ ಕೂಡ ಅವರಿಗೆ ಕರೆಂಟಿನ ವ್ಯವಸ್ಥೆ ಕೂಡ ನೀಡದೆ ಜಿಲ್ಲಾಡಳಿತ ಎಲ್ಲೋ ಒಂದ್ ಕಡೆ ಅವರಿಗೆ ಕಡೆಗಣಿಸಿದೆ ಅಂತ ಹೇಳ್ಬಹುದು. ಜೊತೆಗೆ ಈ ಒಂದು ಪ್ರತಿಭಟನೆಯಲ್ಲಿ ಅಂದ್ರೆ ಧರಣಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಹಿಳೆ ಕೂಡ ಅಸ್ವಸ್ಥಳಾಗಿದ್ದಾಳೆ ಅನ್ನುವಂತ ಮಾಹಿತಿ ಕೂಡ ಇದೆ, ಅದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಹೌದು ಕುಮಾರಿಗೆ, ಏನಂದ್ರೆ ಸಾರಿಗೆ ನೌಕರರು ತಮ್ಮ ಕುಟುಂಬ ಜೊತೆನ ಅವರು ಧರಣಿಗೆ ಬಂದಿರುವಂತದ್ದು, ಅವರಿಗೆ ಸರಿಯಾಗಿ ಅಲ್ಲಿ ವ್ಯವಸ್ಥೆ ಇಲ್ಲಿ ಕೂಡ ಅವರು
ನೀರಿನ ವ್ಯವಸ್ಥೆ ಆಗಲಿ, ಅವರು ಕರೆಂಟ್ ವ್ಯವಸ್ಥೆ ಆಗಲಿ, ಅವರಿಗೆ ಯಾವುದೇ ತರಹದ ಅವರಿಗೆ ನೆರವು ಸಿಕ್ಕಿಲ್ಲ. ಹಾಗಾಗಿ ಅವರಿಗೆ ಅವರು ಅಸ್ವಸ್ಥ ಆಗಿದ್ದು ಅವರಿಗೆ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಾಗಿದೆ. ಈಗಿನ ಕುಮಾರ್, ಓಕೆ ಓಕೆ, ಧನ್ಯವಾದ ಪ್ರಹ್ಲಾದ್ ನಿಮ್ಮ ಡೀಟೇಲ್ಸ್ಗಾಗಿ. ಎಸ್ ಸುವರ್ಣಸೌಧದ ಬಸ್ತವಾಡ ಬಳಿ ಸಾರಿಗೆ ನೌಕರರ ಧರಣಿ ನಿರಂತರವಾಗಿ ನಡೀತಾ ಇದೆ. ಸೊ ಧರಣಿ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ನಿರ್ವಾಹಕಿ ಅಸ್ವಸ್ಥಳಾಗಿದ್ದಾಳೆ ಅನ್ನುವಂಥ ಮಾಹಿತಿ ಇದೆ. ಸೊ ಉಪವಾಸವನ್ನು ಕೂಡ ಕೈಗೊಂಡಿದ್ದರು ಜಯಶ್ರೀ ಅಂಥೇಳಿ. ಬೆಂಗಳೂರು ಸಾರಿಗೆ ಘಟಕ 20 ನಿರ್ವಾಹಕಿ ಜಯಶ್ರೀ, ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.